ನಮ್ಮ ಜೊತೆ ಇದ್ದಾರೆ ಸುನಿಲ್ ಜಯಪ್ರಕಾಶ್. ಒಂದು ಸಣ್ಣ ಪರಿಚಯ, ಅವರ ಮಾಡ್ತಿರೋ ಕೆಲಸದ ಬಗ್ಗೆ ಅವರೇ ಮಾಡ್ಕೊಡ್ತಾರೆ. ಇಲ್ಲ ಮೊಟ್ಟದಲ್ಲಿ ಹೆಂಗೆ ಹೇಳ್ಬೇಕಂದ್ರೆ ಸ್ವಲ್ಪ ಮುಜುಗರ ಆಗುತ್ತೆ, ಯಾಕಂದ್ರೆ ಇವ್ರು ಮಾಡಿರೋ ಕೆಲಸಗಳನ್ನ ನಾನು ಮಾಡಿಲ್ಲ. ನಾನು ಸ್ವಲ್ಪ ಈ ಕನ್ನಡ ಪ್ರಾಜೆಕ್ಟ್ ಮಾಡೋಕ್ ಶುರು ಮಾಡಿದ್ದು ಈ ಕನ್ನಡ ಫೈರ್ ಫಾಕ್ಸ್ ಬಂದ್ಮೇಲೆ. ಸೊ ಈ ಶಂಕರ್ ಪ್ರಸಾದ್ ಅವ್ರದ್ದೆಲ್ಲ ಹೇಳೋದ್ ಬಿಟ್ಬಿಟ್ರು, ಬಟ್ ಕನ್ನಡ ಫೈರ್ ಫಾಕ್ಸ್ ಭಾರತೀಯ ಭಾಷೆಗಳಲ್ಲಿ ಬಂದಿದ್ದು ಕನ್ನಡದಲ್ಲಿ ಮೊದಲು. ಸೊ ಅದು ಕನ್ನಡ ಫೈರ್ ಫಾಕ್ಸ್ ಯೂಸ್ ಮಾಡಿದಾಗ ನನಗೆ ಭಾರಿ ಖುಷಿ ಆಗೋಯ್ತು. ಓ ಸಕ್ಕತ್ತಾಗಿದೆ, ನಾನು ಏನಾದ್ರು ಮಾಡ್ಬೇಕಂತ ಹೇಳಿ ಅವಾಗ ಸುಧಾ ಮ್ಯಾಗಝೀನ್ಗೆ ಒಂದು ಫೈರ್ ಫಾಕ್ಸ್ ಪ್ಲಗಿನ್ ಇಂದ ಶುರು ಮಾಡಿದ್ದು. ಸೊ ಏನ್ ಮಾಡಿದ್ರೆ ಅದ್ರ ತುಂಬಾ ಸಿಂಪಲ್ ಇತ್ತು. ಅದು ನೀವು ಪ್ರಜಾವಾಣಿ ಸುಧಾ ಈಸಿನ್ ಡಾಟ್ ಕಾಮ್ ಹೋಗೋದೇನು ಬೇಡ, ನನ್ನ ಪ್ಲಗಿನ್ ಇನ್ಸ್ಟಾಲ್ ಮಾಡಿಬಿಟ್ರೆ ಅವತ್ ಆ ವಾರದ ಸುಧಾನ ಇಮಿಡಿಯೇಟ್ ಓದಕ್ ಕೊಟ್ಬಿಡುತ್ತೆ ಅಂತ ಆ ತರ ಒಂದು ಸಣ್ಣ ಫೈರ್ ಫಾಕ್ಸ್ ಪ್ಲಗಿನ್ ಮಾಡಿದ್ದು. ಹಾಗೆ ಇವರೆಲ್ಲ ಒಡನಾಟಗಳೆಲ್ಲ ಶುರು ಮಾಡಿದ್ಮೇಲೆ ಸರಿ ಯಾವಾಗಲೂ ಒಂದ್ಸರಿ ನಾನೊಂದು ಐಪಾಡ್ ಟಚ್ ತಗೊಂಡೆ, ಸ್ವಲ್ಪ ತುಂಬಾ ಚೆನ್ನಾಗಿ ಫ್ಯಾನ್ಸಿ ಆಗಿತ್ತು. ಅದರಲ್ಲಿ ಕನ್ನಡ ಬರೋಕ್ ಸಾಧ್ಯ ಇದೆಯಾ ಇಲ್ವಾ ಅಂತ ನೋಡೋಕೆ ಪ್ರಯತ್ನ ಪಟ್ಟಾಗ ಅವಾಗ ಅದೇ ಆ ಸುಧಾ ಪ್ಲಗಿನ್ ಏನಿತ್ತು, ಫೈರ್ ಫಾಕ್ಸ್ ಪ್ಲಗಿನ್ ಬರ್ತಿದೆ, ಅದನ್ನೇ ಸುಧಾ ಮ್ಯಾಗಝೀನ್ ಐಫೋನಿಗೆ ಬರೋ ಹಾಗೆ ಮಾಡಬೇಕು ಚೆನ್ನಾಗಿ ಅಂತ ಹೇಳಿ ಅವಾಗ ಒಂದು ಅಪ್ಲಿಕೇಶನ್ ಮಾಡಿದ್ದು. ಸೊ ಇದು ಯಾಕೆ ಐಫೋನ್ ಮಾಡಿದೆ ಅಂದ್ರೆ, ನನ್ನ ಹತ್ರ ಐಫೋನ್ ಇತ್ತು, ಪ್ಲಸ್ ಕನ್ನಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ಆಂಡ್ರಾಯ್ಡ್ ಅಲ್ಲಿ ಬರ್ತಾ ಇರಲಿಲ್ಲ, JTAG ಮೊಬೈಲ್ಸ್ ಅಲ್ಲೂ ಬರ್ತಾ ಇರಲಿಲ್ಲ, ಐಫೋನ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಸೊ ಹಾಗಾಗಿ ಐ ಸುಧಾ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಬರೆದಿದ್ದು. ಸ್ವಲ್ಪ ದುಡ್ಡು ಬಂತು ಅಂತ ಹೇಳಿ ಆ ಸಮಯದಲ್ಲಿ ಮಾಡಿದ್ದ ಒಂದು ವಿಡಿಯೋ ಇದು. ಈ ಐ ಸುಧಾ ಗೆಳೆಯವರು ಈ ಐ ಸುಧಾ ಅಪ್ಲಿಕೇಶನ್ ಸೇವ್ ಮಾಡುವಂತಹ ಫೈಲ್ ಗಳನ್ನ ಡಿಲೀಟ್ ಮಾಡೋಕೆ ಸಾಧ್ಯ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರ ಹೌದು, ಈ ಐ ಸುಧಾ ಅಪ್ಲಿಕೇಶನ್ ಸೇವ್ ಮಾಡಿದಾಗ ಐಫೋನ್ ಸೆಟ್ಟಿಂಗ್ಸ್ ಅಡಿಯಲ್ಲಿ ಸುಧಾಗಾಗಿ ಒಂದು ಏನಾಗುತ್ತೆ, ಒಂದು ಈಗಾಗಲೇ ಸೇವ್ ಆಗಿರುವಂತಹ ಫೈಲ್ಗಳು ಕ್ಯಾಶ್ ಇಂದ ಡಿಲೀಟ್ ಆಗುತ್ತೆ, ಎರಡು ಮುಂದೆ ನೀವು ಯಾವುದೇ ಪುಟ ಹೋಗಿದಾಗ ಅದು ಸೇವ್ ಕ್ಯಾಶ್ ಅಲ್ಲಿ ಸೇವ್ ಮಾಡೋದಿಲ್ಲ. ಅದಿರ್ಲಿ ಪರವಾಗಿಲ್ಲ, ಅದೇನು ಅಂತ ಮಹತ್ವವಾದ ವಿಡಿಯೋ ಅಲ್ಲ. ಏನಂದ್ರೆ ಐಫೋನ್ ಅಲ್ಲಿ ಕನ್ನಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ಹಾಗಾಗಿ ನಾನು ಐಫೋನ್ ನಲ್ಲಿ ಐ ಸುಧಾ ಅಂತ ಹೇಳಿ ಅಪ್ಲಿಕೇಶನ್ ಮಾಡಿದ್ದು. ಪ್ರಜಾವಾಣಿಯವರು ಸುಧಾನ ಬೇರೆಯವ್ರಿಗೆ ತಲುಪಿಸ್ತಾ ಇರೋ, ನಾನಂತೂ 2,500 ಜನಕ್ಕೆ ತಲುಪಿಸಿದ್ದೀನಿ. ಹೆಚ್ಚಾಗಿ ಚೈನಾ ಮತ್ತೆ ಜಪಾನ್ ಟ್ರ್ಯಾಕ್ಸ್ ಇಂದ ಯೂಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ಯಾಕೆಂದ್ರೆ ಐಫೋನ್ ಅಪ್ಲಿಕೇಶನ್ ಬರೀಬೇಕು ಅಂದ್ರೆ ಅದು ಸ್ವಲ್ಪ ವಿಚಿತ್ರವಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಏನಂದ್ರೆ ನಮ್ದೇ ಐಫೋನು ನಮ್ದೇ ಐಪಾಡು ನಾವೇ ಡೆವಲಪ್ ಮಾಡಿದ್ರು ಅದನ್ನ ನಾವು ಹಾಕೊಳ್ಬೇಕು ಓಡಿಸ್ಬೇಕು ಅಂದ್ರೆ ಹೇಳಿದ್ರೆ 5,000 ರೂಪಾಯಿ ಆಪಲ್ಲಿ ಕೊಡ್ಬೇಕು. ಸೊ 5,000 ರೂಪಾಯಿ ರಿಕವರ್ ಮಾಡೋಕ್ ಸಾಧ್ಯವಾದ್ರೆ ಮುಂದಿನ ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಸೊ ಇದು ಇದು ಸ್ವಲ್ಪ ನನಗೆ ಸುಧಾ ತುಂಬಾ ಇಷ್ಟವಾದ್ರಿಂದ ಅದ ಐ ಸುಧಾ ಮಾಡಿದ್ದು. ನೆಕ್ಸ್ಟ್ ಕನ್ನಡ ಲೈಬ್ರರಿ ಅಂತ ಹೇಳಿ ಅದೊಂದು ಅಪ್ಲಿಕೇಶನ್ ಮಾಡಿದೆ. ಅದೇನಂದ್ರೆ ಐಫೋನ್ ಮೂಲಕ 1,000 ಕನ್ನಡ ಪುಸ್ತಕವನ್ನ ಓದಬಹುದು ಅಂತ ಹೇಳಿ. ಸೊ ಅದರಿಂದ ಅದನ್ನು ಅದೊಂದು 500 ಜನ ಏನೋ ಡೌನ್ಲೋಡ್ ಮಾಡಿದ್ರೆ, ಸೊ ಸ್ವಲ್ಪ ದುಡ್ಡು ಬಂತು ಅದರಿಂದ. ಸೊ ನಾನು ಏನು 5,000 ರೂಪಾಯಿ ಖರ್ಚು ಮಾಡಿದ್ದೆ ಆಪ್ ಅಲ್ಲಿ ಕೊಟ್ಟಿದ್ದೆ ಅದು ವಾಪಸ್ ಬಂದಿದ್ರಿಂದ ಸೊ ಸ್ವಲ್ಪ ಖುಷಿ ಆಯ್ತು, ಈ ವರ್ಷನೂ ಲೈಸೆನ್ಸ್ ರಿನ್ಯೂ ಮಾಡಿದ್ದೀನಿ. ಸೊ ಅದು ಬಿಟ್ಟರೆ ನನಗೆ ಈ ಸಂಚಯ ತಂಡದ ಬಗ್ಗೆ ಹೇಳಬೇಕಂದ್ರೆ ನನಗೂ ಒಂದು ಸ್ವಲ್ಪ ಕನಸುಗಳಿತ್ತು. ನೀವು ಅಲ್ಲಿ ನೋಡಿದ್ರೆ ಅಲ್ಲಿ ಮುಂದಿನ ಕನಸು ಅಂತ ಹಾಕ್ಬಿಟ್ಟಿದ್ದಾರೆ ಅದರಲ್ಲಿ. ಸೊ ಸೊ ಅದೇನಂದ್ರೆ ನನಗೊಂದು ಸ್ವಲ್ಪ ಕಲೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಏನೋ ಐಡಿಯಾಗಳಿತ್ತು. ಸೊ ಅದು ನನಗೆ ಹೇಗೆ ಹೇಳಬೇಕು ಜನರಿಗೆ ಅಂತ ಹೇಳಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ಬೆಳಿಗ್ಗೆ ಓಂ ಶಿವ ಹೇಳಿದ್ನ, ಸೊ ಯು ವಿಲ್ ಬಿ ರೆಸ್ಪಾನ್ಸಿಬಲ್, ನಾವು ನಮ್ಮ ಕೈಲಿ ಏನು ನೆರವು ನೀಡಬಹುದು ಅದನ್ನ ಮಾತ್ರ ನೀಡ್ತೀವಿ ಅಂತ ಹೇಳಿ
ಸೊ ನಾನು ಒಂದಿನ ಹೋಗಿ ರಾತ್ರಿ ಅವ್ನಿಗೆ ಹೇಳಿದೆ, ನೋಡಿ ಈ ತರ ಐಡಿಯಾ ಇದೆ, ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಟೆಕ್ನಾಲಜಿ ಅಂತ ಹೇಳಿದಾಗ, ಅಂದ್ರೆ ಸ್ವಲ್ಪ ಕಲಾವಿದರದ್ದು ತಂತ್ರಜ್ಞರದ್ದು ಎಲ್ಲ ಸಹಾಯ ಬೇಕು ಅಂತ ಕೇಳಿದಾಗ ಅವನು ಓಕೆ ನೀನ್ ಐಡಿಯಾ ಹೀಗಿದೆ ಅಲ್ಲ, ಸೊ ಈ ರೀತಿಯಾಗಿ ಶುರು ಮಾಡೋ ನೀನು, ಈ ರೀತಿ ಶುರು ಮಾಡ್ಕೊಂಡ್ಮೇಲೆ ಆಮೇಲೆ ಜನರಿಗೆ ತೋರಿಸಿದ್ಮೇಲೆ ನೀನು ಮತ್ತೆ ಇನ್ನೊಂದಿಷ್ಟು ಫೀಡ್ಬ್ಯಾಕ್ಸ್ ತಗೋ ಅಂತ ಹೇಳಿ. ಸೊ ನಾನು ಏನ್ ಅನ್ಕೊಂಡಿದ್ದೆ ಅದನ್ನ ನಾನೇ ಮಾಡ್ತಾ ಇದ್ದೆ, ಬಟ್ ಸಹಾಯ ಮಾಡಿದ್ದು ಸಂಜಯ್ ತಾಂಡದವರು. ಸೊ ಫಸ್ಟ್ ಓಂ ಶಿವ ಫಸ್ಟ್ ಅವನ್ನ ಅಪ್ರೋಚ್ ಮಾಡಿದ್ದು, ಅವನು ಹೀಗೆ ವರ್ಡ್ ಪ್ರೆಸ್ ಅಲ್ಲಿ ಹೀಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಹೇಳ್ದ, ಆಮೇಲೆ ಅರವಿಂದ್ ಅಂತ ತೋರಿಸಿದೆ, ಅರವಿಂದ ಸ್ವಲ್ಪ ಇನ್ಪುಟ್ಸ್ ಕೊಟ್ಟ. ಸೊ ಅದಾದ್ಮೇಲೆ ಇಲ್ಲಿ ಶಶಿಶೇಖರ್ ಅಂತ ನೆಕ್ಸ್ಟ್ ಮಾತಾಡ್ತಾರೆ, ಅವರು ಇದನ್ನ ಸೋಷಲೈಸ್ ಹೇಗೆ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಮಾರ್ಗದರ್ಶನ ನೀಡಿದ್ರು. ಹೀಗೆ ಸಂಜಯ ತಂಡದ ಬಗ್ಗೆ ಹೇಳ್ಬೇಕಂದ್ರೆ ಅವರೇ ಕೆಲಸ ಮಾಡ್ಕೊಡ್ತಾರೆ ಅಂತಲ್ಲ, ಆದ್ರೆ ಮಾರ್ಗದರ್ಶನ ನಿಮಗೆ ಬೇಕಿದ್ರೆ ಖಂಡಿತವಾಗ್ಲೂ ನೆರವಾಗ್ತಾರೆ ಅನ್ನೋದನ್ನ ಹೇಳಿ ನನ್ನದು ತುಂಬಾ ಚಿಕ್ಕ ಪ್ರೆಸೆಂಟೇಷನ್ ಹೇಳಿ ಮುಂಚೆ ಹೇಳಿದ್ರೆ ಸ್ವಲ್ಪ ಮುಜುಗರ ಆಗ್ತಾ ಇದೆ ನನಗೆ. ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಸ್ವಲ್ಪ ಭಯ ಆಯ್ತು, ಯಾಕಂದ್ರೆ ಅದು ನಂದು ಓನರ್ಶಿಪ್ ಅಲ್ಲಿ ಇಲ್ಲ, ಹಾಗಾಗಿ ನಾನು ಅದಕ್ಕೆ ದುಡ್ಡಿಸ್ಕೊಳ ಹಾಗಿರ್ಲಿಲ್ಲ. 2,500 ಜನ ಡೌನ್ಲೋಡ್ ಮಾಡಿದ್ರು, ಅದು ಆಕ್ಚುಲಿ ಫ್ರೀ ಕೊಟ್ಟಿರೋದು. ಸೊ ಅದು ಆಕ್ಚುಲಿ ಅದು ಸುಮ್ಮನೆ ನನ್ನ ಹೆಸರಲ್ಲಿ ಅಪ್ಲಿಕೇಶನ್ ಇದೆ ಅಷ್ಟೇ, ಅದು ಅದು ಫ್ರೀ. ನಿಮ್ಮ ಹತ್ರ ಐಫೋನ್ ಏನಾದ್ರು ಇದ್ರೆ ಅದು ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು. ಆಮೇಲೆ ಕನ್ನಡ ಲೈಬ್ರರಿ ಅಂತ ಮಾಡಿದ್ದು, ಆಕ್ಚುಲಿ ಅದು ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ ಅಂತ ಅವ್ರದ್ದು ಪ್ರಾಜೆಕ್ಟ್ ಇದೆ, ಅಲ್ಲಿ ಸಾವಿರಾರು ಪುಸ್ತಕಗಳನ್ನ ಹೋಸ್ಟ್ ಮಾಡಿದ್ದಾರೆ. ಬಟ್ ಇವಾಗ ತೆಗೆದು ಬಿಟ್ಟಿದ್ದಾರೆ ಲಿಂಕ್ಸ್ ಎಲ್ಲ ತೆಗೆದು ಬಿಟ್ಟಿದ್ದಾರೆ, ಬಟ್ ಇಂಡೆಕ್ಸ್ ಸ್ಟೋರ್ ಆಗಿದ್ರೆ ಅದು ಲಿಂಕ್ಸ್ ಎಲ್ಲ ಹಾಗೆ ಇದೆ. ಸೊ ಈ ಅಪ್ಲಿಕೇಶನ್ ಏನ್ ಮಾಡಿತ್ತು ಅಂದ್ರೆ, ಕನ್ನಡ ಲೈಬ್ರರಿ ನಾನು ಆ ವೆಬ್ಸೈಟ್ ನೆಲ್ಲ ಕ್ರಾಲ್ ಮಾಡಿಬಿಟ್ಟು ಸೊ ಇಂಡೆಕ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಬುಕ್ಸ್ದು, ಆ ಇಂಡೆಕ್ಸ್ ನ ಆ ಅಪ್ಲಿಕೇಶನ್ ಜೊತೆ ಬಂಡಲ್ ಮಾಡಿ ಕೊಟ್ಟಿದ್ದು, ಅದಕ್ಕೆ $1.99 ಚಾರ್ಜ್ ಮಾಡಿದ್ದೆ. ಸೊ ಅದು ಲೈಸೆನ್ಸ್ ಫೀ ರಿಕವರ್ ಆಯ್ತು. ಪ್ರತಿ ಅಪ್ಲಿಕೇಶನ್ಗೂ 5,000 ಲೈಸೆನ್ಸ್ ಫೀ ಕೊಡಬೇಕು? ಇಲ್ಲ ಇಲ್ಲ, ಒಂದು ವರ್ಷಕ್ಕೆ $99 ಕೊಡಬೇಕು ಡೆವಲಪರ್ ಲೈಸೆನ್ಸ್. ನೀವು ಎಷ್ಟು ಬೇಕಾದ್ರೂ ರಿಕವರ್ ಮಾಡ್ಕೋಬಹುದು. ಹಾ, ನಾವು ಎಷ್ಟು ಬೇಕಾದ್ರೂ ಅಪ್ಲಿಕೇಶನ್ಸ್ ಬರೀಬಹುದು. ಈಗ ನವಂಬರ್ 1 ಆದ್ಮೇಲಿಂದ ಎಲ್ಲ ಅಪ್ಲಿಕೇಶನ್ಸ್ ಫ್ರೀ ಮಾಡ್ಬಿಟ್ಟಿದ್ದೀನಿ, ಯಾಕಂದ್ರೆ ನಂಗೆ ಲೈಸೆನ್ಸ್ ದುಡ್ಡು ಬತ್ರ ವಾಪಸ್ ಬರಬೇಕಿತ್ತು, ಅದು ಬಂದ್ಮೇಲೆ ಅಷ್ಟನ್ನು ಫ್ರೀ ಮಾಡ್ಬಿಟ್ಟಿದ್ದೀನಿ. ಯಾವುದು ಅದೇ ಈ ವರ್ಷದ ಲೈಸೆನ್ಸ್ ಸೇರಿ 11,000 ಎಷ್ಟು ಬಂತು. ಸೊ ಹಾಗಾಗಿ ನಾನು ಹೋದ ವರ್ಷ ಲೈಸೆನ್ಸ್ ಈ ವರ್ಷದ ಲೈಸೆನ್ಸ್ ಎರಡು ಮಾಫಿ, ಆದ್ರಿಂದ ಎಲ್ಲ ಅಪ್ಲಿಕೇಶನ್ಸ್ ಮುಂದಿನ ವರ್ಷ ಡೌನ್ಲೋಡ್ ಮಾಡ್ಕೋಬೇಕು. ಮುಂದಿನ ವರ್ಷದ ಬೇರೆ ಮಾಡಿ ಅದು ಎಂಟರ್ಪ್ರೈಸ್ ಲೈಸೆನ್ಸ್ ಅಂತ ಹೇಳಿದ್ದೆ, ಅದಕ್ಕೆ $199 ಕೊಡ್ಬೇಕು ಆಪಲ್ಗೆ. $199 ಕೊಟ್ರೆ ಅವಾಗ ಎಂಟರ್ಪ್ರೈಸ್ ಆಪ್ಸ್ ಬರೀಬಹುದು, ಅದಕ್ಕೆ ನಾವೇ ಎಷ್ಟು ಬೇಕಾದ್ರೂ ಚಾರ್ಜ್ ಮಾಡಿ. ಇಲ್ಲ ಇಲ್ಲ, ಅಂದ್ರೆ ಈಗ ಅವ್ರದ್ದು ಹೇಗಿದೆ ಅಂದ್ರೆ, ಅಪ್ಲಿಕೇಶನ್ ಡೆವಲಪ್ ಮಾಡಿ ಅವ್ರ ಮುಖಾಂತರ ಹೋಸ್ಟ್ ಮಾಡಿಸ್ಬೇಕು ಅಂದ್ರೆ $99 ಕೊಡ್ಲೇಬೇಕು, ಅದು 5,000 ಆಗುತ್ತೆ. ಬಟ್ ಆಮೇಲೆ ನೀವು ಅಪ್ಲಿಕೇಶನ್ ಈಗ $1 ಅಂತ ಹೇಳಿದ್ರೆ ಅದರಲ್ಲಿ 30 cents ಅವ್ರಿಗೆ ಹೋಗುತ್ತೆ, 70 cents ನಮಗೆ ಬರುತ್ತೆ ಆ ರೀತಿ. ಸೊ ಐಫೋನ್ಗೆ ಏನೋ ಸಂಬಂಧಪಟ್ಟಿದೆ ಕೇಳಿ, ಬಟ್ ಬೇರೆ ಪ್ಲಾಟ್ಫಾರ್ಮ್ ಬಗ್ಗೆ ನನಗೆ ಅಷ್ಟು ಇದಿಲ್ಲ. ಆಕ್ಚುಲಿ ಈ ಅವರು ತುಂಬಾ ಒಳ್ಳೆ ಫೈರ್ಫಾಕ್ಸ್ ಪ್ಲಗಿನ್ ಡೆವಲಪರ್, ನನಗೆ ತುಂಬಾ ಒಂದಿಷ್ಟು ಕನಸುಗಳಿದೆ ಫೈರ್ಫಾಕ್ಸ್ ಸುತ್ತಮುತ್ತ, ಅವ್ರು ಹೆಲ್ಪ್ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಏನ್ ಮಾಡ್ತಿದ್ದೀರಾ ನೀವು ಫೈರ್ಫಾಕ್ಸ್ ಕೆಲಸ? ಕೆಲಸ ಏನ್ ಮಾಡ್ತಿದ್ದೀರಾ? ನಾನು ಇಲ್ಲಿ ಯಾಹೂ ಕೆಲಸ ಮಾಡ್ತಾ ಇದ್ದೀನಿ. ಮುಂಚೆ ಅಕಮಾಯಿ ಅನ್ನೋ ಕೆಲಸ ಕಂಪ್ನಿಲಿ 5 ಬರೀತೀರಾ? ಏನ ಅಂದ್ರೆ ಬ್ಲಾಗ್ಸ್ ಬರೀತೀರಿ? ಬ್ಲಾಗ್ಸ್ ಬರೀತಾ ಇದ್ದಾರೆ. ನನಗೇನಂದ್ರೆ ಈ ಸಂಪದದಲ್ಲಿ ಯಾರೋ ಸುನಿಲ್ ಜಯಪ್ರಕಾಶ್ನಿಲ್ ಅಂತ ಕೇಳಿದ್ರೆ ಅವನು ಅದೇ ಸುನಿಲ್ ಜಯಪ್ರಕಾಶ್ ನನ್ನ ಸುನಿಲ್ ಸ್ವಲ್ಪ ಸಿನಿಮಾಲಿಕ್ಸ್ ತರ ಆಗಿದೆ. ಈಗ ನಾವೆಲ್ಲ ಕರೆಯೋದು ನನ್ನ ಸುನಿಲ್ ಅಂತ. ನನ್ನಿ 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 ನನ್ನಿಗಳು ನನ್ನಿ ನನ್ನಿ ಅಂದ್ರೆ ಥ್ಯಾಂಕ್ಸ್ ಹೇಳಪ್ಪ. ನನ್ನಿ ಅಂದ್ರೆ ತಗೊಂಡ್ರೆ ಅದು ನನ್ನಿ ಅನ್ನೋದು ಅದು ಸರ್ವಜ್ಞಾನ ವಚನ. ಇಲ್ಲ ಇಲ್ಲ, ಸರ್ವಜ್ಞಾನ ವಚನಗಳು ತುಂಬಾ ಬಂದಿದೆ. ಅನ್ನವನ್ನು ಇಟ್ಟುವುದು ನನ್ನಿಯನ್ನು ನುಡಿಯುವುದು ಬರುತ್ತೆ. ಆಮೇಲೆ ನನ್ನಿ ಅನ್ನೋದು ಸರ್ವಜ್ಞಾನ ವಚನಗಳಲ್ಲಿ ಇದೆ.
ತ್ರಿಪದಿಗಳೆಲ್ಲ ಬರುತ್ತೆ ನನ್ನ ಅಂದ್ರೆ ಅವರು ಲವರ್ ಅನ್ನೋ ಅರ್ಥದಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಸತ್ಯ ಮಮತೆ ನಾವು ಸುಮ್ಮನೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಧನ್ಯವಾದ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಸ್ವಲ್ಪ ಕೂಲ್ ಅನಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ಧನ್ಯವಾದ ನಮಸ್ಕಾರ. ಎರಡು ಅಲ್ಲಿಗೆ ಹೋಗುತ್ತೆ, ಹಿಂದಿಗೆ ಹೋಗುತ್ತೆ ಅಥವಾ ಸಂಸ್ಕೃತ ಹೋಗುತ್ತೆ, ಕನ್ನಡದಂತ ಅದಕ್ಕೆ ಕನ್ನಡಕ್ಕೆ ಅಂತ ಹೇಳಿ ಮಾಡಿದಾಗ ಅದಕ್ಕೆ ಸವಿಯೋಗ ಅಂತ ಅದಕ್ಕೆ ನನ್ನಿ ಸ್ವಲ್ಪ ಕೂಲ್ ಅಂತ ಅನ್ಸ್ತಾ ಅವಾಗ ಹಾಟ್ ಆಗ್ತದೆ.